ಅಪ್ಪ ಹಸಿರು ಸೀರೆಯನ್ನುಟ್ಟು ಅಶ್ರ ಮುಖಕ್ಕೆಗಿ ಎಷ್ಟು ಸೋಮಸರಿ ಒಳ ದೇವತೆಗಳನ್ನು ಎಂತ ನೋಡಿದ್ರು ಹಸಿರು ಬಳಿಗೆ ಈತನನ್ನ ಕಾಲಿಗೆ ಜೀವನ ಚತುರ್ಥಿನ ನೋಡ್ತಾ ಇಲ್ಲ ಅಪ್ಪ ಈಗ ನೋಡ್ತಾ ಇದಿಲ್ಲ ಈಗ ಜೀವನ ಚತುರ್ಥಿಯನ್ನು ಯಾವ ಕೋಗಿಲೆ ರಂಬೆಲ್ಲೇ ಊರ್ವಶಿಯೋ ಮೇಲಿಕೆಯೋ ಯಾರಾದರೇನು ಈ ಹಕ್ಕಿಯನ್ನು ನಾನು ಒಲಿಸಿಕೊಳ್ಳಲೇಬೇಕು ಇವಳು ನಾ ಬಯಸಿದ ಗಿರಿಜೆ ಇದೇ ತಕ್ಕ ಸಮಯ ಹಾ ಗಿರಿಜಾ ಯಾರವರು ನಾನೇ ದಲಿತರ ಒಡೆಯ ಗಣರಾಜ್ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ ಇರಬಹುದು ಆದ್ರೆ ಇನ್ನು ಯಾವ ರೋಡ್ ರಿಪೇರ್ ಇದೆ ಅಂತ ತಾವು ಬಂದಿರಬಹುದು ರಿಪೇರಿ ಮಾಡಲು ಬಂದಿಲ್ಲ ಗಿರಿಜಾ ಸುವರ್ಣ ಪುತ್ತ ಎಂದಿರುವ ನಿನ್ನ ಮೇನ್ ಕೊರಳೆಂಬ ಮೇನ್ ರೋಡ್ಗೆ ತಾಳೆ ಕಟ್ಟೆ ನಿನ್ನ ಬಾಳೆಂಬುವ ದೋಣಿಯನ್ನು ಸಾಗಿಸಲು ಬಂದಿರುವನೋ ಸರ್ವಾರಣಗೆ ಧನರಾಜ್ ನನ್ನ ತಾಯಿ ಬಗ್ಗೆ ಮಾತಾಡೋದಕ್ಕೆ ಮನೆಯಲ್ಲಿ ನನ್ನ ಮಾವುತ್ತಿದ್ದಾರೆ ಹೆಚ್ಚಿಗೆ ಮೋರು ಮಾತಾಡೇ ಮೊದಲ ತಾಯಿಂದ ಹೊರಟೋಗ್ಬೋದು ಹೊರಟು ಹೋಗಲು ಬಂದಿಲ್ಲ ಗಿರಿಜಾ ಮನ್ಮತನ ರತಿಯಂತೆ ಮೈ ತುಂಬಿರುವ ನಿನ್ನ ಮೈ ಸುಖ ಹೇರಲು ಬಂದಿರುವೆನು ನಾನು ಜಗನಾಚಾರಿ ಕಡವಸಿಲೆಯಂತೆ ಅಂಬರದ ರಾಣಿ ನನ್ನ ಕಣ್ಣಿಂದಿರಿಗೆ ನನ್ನ ಕಣ್ಣೆದುರಿಗೆ ಇರುವಾಗ ಆ ಕೈ ಹಿಡಿಯೋದೆ ನನ್ನ ಬಲವಾದ ಛಲ ಇದೇ ನಿನ್ನೆ ಹಠವಾದ್ರೆ ನಿನ್ನ ಗಟ ಹೊರಳೋದು ನನ್ನ ಕೈಲಿ ಖಂಡಿತ ಗಟ ಉರುಳಿದು ಹಠ ಸಾಧಿಸಿ ಸಾಯುತ್ತೀನಿ ಅನ್ನೋದು ಮಾತ್ರ ಮರೆಯದಡ ಈ ಹಠ ಹೇಗೆ ಗಣರಾಜ ಹಠ ಹಿಡಿದರೆ ಗಟ ಸರ್ಪ ಬಂದು ಕಚ್ಚಿದರು ಆ ದುಶ್ಯಾಸನ ಸೀರಿಯಸ್ ಹೇಳದಂತೆ ಸೀರಿಯಸ್ ಏನ ಬಿಡಲಾರೆ ಎಲ್ಲೋ ಹುಚ್ಚ ದ್ರೌಪದಿ ಸೀರೆ ಸೆಳೆದು ಹೋದಾಗ ಆ ದುಶ್ಯಾಸನ ಸ್ಥಿತಿ ಏನೈತಮ್ಮ ನನಗೆ ಚೆನ್ನಾಗಿ ಗೊತ್ತಿದೆ ಆದರಂತೆ ಇಂದು ನಿನ್ನ ಸೀರೆ ಸೆಳೆದು ಬಂದ್ರೆ ನಿನ್ನ ಸ್ಥಿತಿ ಏನಾಗುತ್ತಿದೆ ಮಾರಿಗೆ ಚೆನ್ನಾಗಿ ಗೊತ್ತಿದೆ ಅಷ್ಟೇ ಇಲ್ಲ ನಿನ್ನ ರೊಂಡವನ್ನು ನಿನ್ನ ದೇಹವನ್ನು ತುಂಡು ತುಂಡಿಗೆ ಕತ್ತರಿಸಿ ಹಾಕುವುದನ್ನು ಮಾತ್ರ ಇನ್ನು ಮರೆಯಬೇಡ ಗಂಡನಿಲ್ಲದೆ ತುಂಡು ಮತ್ತೆ ತುತ್ತು ಕೂಳಿಗೆ ಮತ್ತೊಬ್ಬರ ಸತ್ತಾಗಿ ಬಿದ್ದಿರುವ ಹೆಣ್ಣೆ ಈ ಪುಣ್ಯತನ ರಾಜ ಜೀವಂತವಾಗಿರುವರಿಗೂ ನನ್ನ ಹೊರತು ಯಾವ
ಮಾಡ್ತೀನಂತ ಯಾರು ಗೊತ್ತಿರುತ್ತೆ ಮಾತ್ರ ನೀನು ಮರೇ ಬಿಡ ಈ ಸಮಾಜದ ಸಮಾಜ ಈ ಸಮಾಜದಲ್ಲಿ ಎಂತೆಂತ ಹದಿಹರಿಯದ ಗರತಿಯರಿದ್ದಾರೆ ಗೊತ್ತಾಗಿರಜ ಗೊತ್ತಿರದ ಇದ್ರೆ ಹೇಳ್ತೀನಿ ಸ್ವಲ್ಪ ಕೇಳು ಗಂಡನೇ ದೇವಣ್ಣಂದು ನಂದಿ ಪಾದ ಪೂಜೆ ಮಾಡಿ ಸಂಬಳಿಂಗ ದರ್ಶನಕ್ಕೆ ಹೋಗಿ ಬರುತ್ತೇನೆ ಎಂದು ಹೇಳಿ ತಾ ಬಯಸಿದ ತನ್ನ ಬೆಂಡನಿಗೆ ಸರಸು ತಲಾಪ ಆಡಿ ಬಂದು ಚಾಣಪ್ಪನು ದೇಶಭಕ್ತರನ್ನು ಕೈ ಎತ್ತಿ ಹೇಳುವ ಆಶೀರ್ವ ಯೋಜನೆ ಇಲ್ಲ ಇಂದಿನ ಸಮಾಜದಲ್ಲಿ ಈ ಸಮಾಜದಲ್ಲಿ ಅರ್ಥವಿಲ್ಲದೆ ವ್ಯರ್ಥ ನನ್ನ ಜೀವನ ಹಾಳಾಗುತ್ತದೆ ಎಂದು ತನ್ನ ಮೈಲಿನ ಮಾರ್ಗದ ಕಾಲದಾಡುವ ಬಂಡರಂದಿಯರಷ್ಟಿಲ್ಲ ಈಗಿನ ಸಮಾಜದಲ್ಲಿ ಅಂದಾಗ ಯಾವ ಕಡೆಯಿಂದ ಎದ್ದು ಬಂದು ಹರು ತಿನ್ನತ್ತಾರೆ ಅಲ್ಲಿಂದ ಕರೆತಿ ಬಾಂಧವರು ಮೂಚೋಬಾಯಿ ನರರ್ ಹಾಕ್ಯತ ಈ ಸಮಾಜ ಗರತಿಯರ ಬಗ್ಗೆ ಇಷ್ಟೊಂದು ಯಾಕೆ ಮಾತಾಡ್ತಂದ್ರೆ ಏ ನೀನಪ್ಪ ಮನುಷ್ಯನೇ ಅಲ್ಲ ಅಂತ ಕೊಲೆಗೆಟ್ಟ ರಾಕ್ಷಸ ರಾಕ್ಷಸನಲ್ಲ ಗಿರಿಜ ನಿನ್ನನ್ನು ಒಲಿಸಲು ಬಂದ ಸಿಂಹಾಸುರ ರಾಜ ಸಿಂಹಾಸುರ ರಾಜನಾಗಿ ಆ ದೇವಿ ಕೈಲಿ ಹಂತಕರಾದ ಆದರಂತೆ ಇಂದು ಸಹ ನನ್ನ ಕೈಲಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ನಿನ್ನ ಎಂತವನೇ ಮೊದಲು ನಿನಗೆ ಚೆನ್ನಾಗಿ ಗೊತ್ತಿದೆ ಪ್ರಾಣ ಕಳೆದುಕೊಂಡರು ಮುಡುಗೆ ಮೇಲೆ ನಾಗರನಾದ ನನ್ನ ರಾಜ ಅಂತ ರಾಜ ರಕ್ತಕ್ಕಾಗಿ ಕಾತರ್ಚ ಕುಸಿದರೆ ಆ ಜಗದ ರಕ್ಷಿತ ಹೆಣ್ಣು ಮಾತ್ರ ಮರೆಯಬೇಡ ಅಂತ ಹೆಣ್ಣುಗಳೇ ನನ್ನ ತ್ರಿಗುಣ ವೀರ ಮಹಿಷಾಸುರನ ಅರ್ಭಟಕ್ಕೆ ಹೆದರಿ ಪ್ರಾಣ ಪ್ರಾಣಿಯಾಗಿ ಹಕ್ಕಿಯಾಗಿ ಹಾರಿ ಹೋಗಿ ಎಷ್ಟೋ ಜನ ಹೆಣ್ಣುಗಳು ಪ್ರಾಣ ಕಳೆದುಕೊಂಡರು ಅದು ಒಂದು ದಿನ ಅದೇ ನಿನ್ನ ಮಾತೆ ವಿಧದಲ್ಲಿ ಸೋತು ಸೋತೆನೆಂದು ಕೂಗಿ ಕರೆದಳು ಅಲ್ಲಿಂದ ಹೇಳಿ ವಿಷ್ಣುವನನ್ನು ಕಷ್ಟಕ್ಕೆ ಹೆಗಲನ್ನು ಕೊಟ್ಟರು ದುಷ್ಟರನ್ನು ಸಹ ಈ ಜಗತ್ತಲ್ಲಿ ದಮನ ಮಾಡಿದರು ಆಳಿದ ವಿಷ್ಣುವನು ಅಂತ ಮಹಿಷಾಸುರನ ಮರ್ಥಿನಿಯಾಗಿ ನಿಮ್ಮಂತ ರಕ್ತವನ್ನು ಕುಡಿಯುವುದಕ್ಕಾಗಿ ಕಾತರಿಸ ಕೂತಿದೆ ಎಂಬುದು ಮಾತ್ರ ನೀನು ಯಾವ ಕಾಲಕ್ಕೂ ಮರೆಯಬೇಡ ಅವಳನ್ನು ಹೊಗಳಿ ಈ ಸೂರನನ್ನು ತಗೊಳ್ಳುವ ಹೆಣ್ಣೆ ಈ ನೀನು ಈ ಬಾಳು ಧನರಾಜನ ರತ್ನವಾಗಿ ನೋಡು ಗಿರಿಜ ಶೃಂಗಾರದ ಹುಯ್ಯಾಲಲ್ಲಿ ತೂಗಿಸಿಕೊಳ್ಳಬೇಕಾದ ನೀನು ನಿನ್ನ ಬಾಳಪುಟವನ್ನು ಬರೀ ಕಟ್ಟಿಗೆ ನೀಟಲ್ಲಿ ಬಹಳ ಮಾಡಿಕೊಳ್ಳಬೇಡ ಬೇಗ ಹತ್ತು ಮಾನನ ಬಂಗಾರದ ಮಂಚವನ್ನು ಏಯ್ ಸರಿ ಅಜೋ ನೀಚ ಒಳ್ಳೆಂದ ಹೆಣ್ಣಿಗೆ ಮನಸ್ಸಿನ ಹೆಣ್ಣಿಗೆ ಒತ್ತಾಯ ಮಾಡಿ ನನ್ನ ಒಳಾಗು ಬಾ ನನ್ನ ಒಳಾಗು ಮತ್ತೆ ಕೈ ಬಡೆ ಕರೆಯುತ್ತಿರಲಿಲ್ಲ ಆರಿನ ಬಂಗಾರದ ಮಂಚ ಕೇವಲ ನಾ ಮೆತ್ತಿ ಬಿಟ್ಟ ಹರಕು ಚಪ್ಪಲಿ ಚೀರಣ ಬೇಡ ನಿನ್ನ ಚೀತಿ ನಿಜವಾದ್ರೆ ನಿನ್ನ ಗಂಟಾಲ ನನ್ನ ಕೈಲಿ ಹರಿದುಕೊಳ್ಳೋದು ನಿಜವಾಗ್ಲು ಹಾಗೇನಾದ್ರೂ ನೀನು ಮಾಡಿದೆ ನಿಜವಾದ್ರೆ ನನ್ನಂತ ಹೆಣ್ಣಿನ ಕೈಯಲ್ಲಿ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ನಿನ್ನ ದೇಹ ತುಂಡು ತುಂಡಾಗೋದು ಖಂಡಿತ ಏಯ್ ನಿನ್ನಲ್ಲಿ ಅಷ್ಟೊಂದು ಗಂಡು ತರಬೇಕು ಬಾರೋ ಒಂದು ಹೆಚ್ಚ ಮುಂದೆ ಕಿತ್ತು ಗಂಡನಿಲ್ಲದೆ ಪುಂಡನಂತೆ ಬಗಳುವ ಹೆಣ್ಣೆ ನಾನು ಯಾವ ರೀತಿಯಿಂದ ಮೃದುವಾಗುವುದು ಹೇಳಿದರೆ ನೀವು ಹದವಾಗಲಿಲ್ಲಂದಾಗ